ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ ನಮ್ಮ ಆರ್ ಸಿ ಬಿ ತಂಡ 2024 IPL ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟರು ಸ್ನೇಹಿತರೆ. ಯಾಕಂದರೆ ಒಂದು ಸೋಲು ಕೂಡ ಕಂಡಿವಿ, ಹಾಗೆ ಗೆಲುವು ಕೂಡ ಕಂಡಿವಿ, ಆರ್ ಸಿ ಬಿ ಹಣೆ ಬರ ಕೂಡ ಕಂಡಿವಿ, ಲಕ್ಕಿ ಕೂಡ ಕಂಡಿವಿ, ಎಲ್ಲಾನು ಕಂಡಿವಿ ಈ ವರ್ಷ. ಯಾಕಂದರೆ ಒಂದು 7 ಇನ್ನಿಂಗ್ಸ್ನಲ್ಲಿ ಬರೀ ಒಂದೇ ಒಂದು ಗೆಲುವು ಆಗಿತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ. ಅದಾದ ನಂತರ ಮತ್ತೆ 7 ಇನ್ನಿಂಗ್ಸ್ನಲ್ಲಿ ಮತ್ತೆ 7 ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಒಟ್ಟಾರಾಗಿ 6 ಪಂದ್ಯ ಗೆದ್ದು ನಮ್ಮ ಆರ್ ಸಿ ಬಿ ತಂಡದವರು ಕ್ವಾಲಿಫೈ ಕೂಡ ಆದರು. 1%ನಿಂದ 100% ವರೆಗೂ ಹೋದರು, ನಮ್ಮ ಕ್ವಾಲಿಫೈ ಆದರು ಅಂತ ಹೇಳ್ಬೋದಾಗಿದೆ. ಇವಾಗ ನಮ್ಮ ಆರ್ ಸಿ ಬಿ ತಂಡದವರು ಇದನ್ನೆಲ್ಲ ಆದ ನಂತರ ಮತ್ತೆ ರಿಟರ್ನ್ ಪ್ಲೇಯರ್ ಲಿಸ್ಟ್ ಅಂತೂ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನೂ ಮಾಡಿಲ್ಲ ಅಂದರೆ ಆಫೀಸಿಯಲ್ ಆಗಿ ಇನ್ನೂ ಮಾಡಿಲ್ಲ, ಇನ್ನೂ ಮಾಡಬೇಕು. ಆರ್ ಸಿ ಬಿ ತಂಡದವರು ಇನ್ನೂ ಮಾಡೋಕ್ಕೆ ಟೈಮ್ ಇದೆ. ಹಾಗಾಗಿ ಇವಾಗ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡದಲ್ಲಿ ರಿಟರ್ನ್ ಪ್ಲೇಯರ್ನಲ್ಲಿ ಯಾರ್ಯಾರು ಇರಬೇಕು ಎಂಬುದು ಕೂಡ ಕಮಿಟ್ ಮಾಡಿರಿ. ಹಾಗೇನೆ ಸಂದರೆ ನಮ್ಮ ಪ್ರಕಾರ ಇವಾಗ ನಮ್ಮ ಆರ್ ಸಿ ಬಿ ಕಡೆಯಿಂದ ಒಟ್ಟಾರಾಗಿ ಇವಾಗ ಸ್ಕ್ವಾಡ್ ನೋಡಬೇಕಾದ್ರೆ ವಿರಾಟ್ ಕೊಹ್ಲಿ ಇದ್ದಾರೆ, ಡುಪ್ಲೆಸಿಸ್ ಇದ್ದಾರೆ, ಪಟೀದಾರ್ ಇದ್ದಾರೆ, ಅದ್ಭುತವಾದಂಥ ಆಟಗಾರರು. ಹಾಗಾಗಿ ಮತ್ತೆ ಗ್ರೀನು, ಮ್ಯಾಕ್ಸ್ವೆಲ್ಲು, ಲೂಮ್ರು, ಆಕಾಶ್ದೀಪ್, ಸಿರಾಜ್, ಕರಣ್ ಶರ್ಮಾ, ಸ್ವಪ್ನಿಲು, ದಯಾಳ್, ಫರ್ಗುಸನ್, ದಿನೇಶ್ ಕಾರ್ತಿಕ್, ವಿಜಯ್ ಕುಮಾರ್ ವೈಸಾಕ್ ಮತ್ತು ಅರ್ಜುನ್ ರಾವತ್, ಪ್ರಭು ದೇಸಾಯಿ, ಸೌರಭ್ ಚೌಹಾನ್, ಮಯಾಂಕ್ ಡಗರ್, ಮನೋಜ್ ಬಾಂದ್ಗೆ, ರಜನ್ ಕುಮಾರ್ ಹಾಗೂ ಹಿಮಾಂಶು ಶರ್ಮಾ, ರಿಜಿಶ್ ಟಾಪ್ಲಿ, ಟಾಮ್ ಕರಣ್ ಮತ್ತು ಅಲ್ಜೇರಿ ಜೋಸೆಫ್ ಅವರು ಇದ್ದರು. ಸಂದರೆ ಈ ರೀತಿಯಾಗಿ ಒಟ್ಟಾರೆಗೆ 25 ಆಟಗಾರರು ಇದ್ದರು. ಇದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇವಾಗ ಪ್ಲೇಯರ್ ಲಿಸ್ಟ್ನಲ್ಲಿ, ರಿಟರ್ನ್ ಪ್ಲೇಯರ್ ಲಿಸ್ಟ್ನಲ್ಲಿ ಯಾರ್ಯಾರು ಇರಬೇಕಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವರು ಇರಬೇಕು. ಸಂದರೆ ವಿರಾಟ್ ಕೊಹ್ಲಿ ಅವರು ಅದ್ಭುತವಾದಂಥ ಆಟಗಾರ, ಇವ್ರ ಜೊತೆಗೆ ಪಟೀದಾರು, ಹಾಗೆಯೇ ನಾಯಕ ಡುಪ್ಲೆಸಿಸ್ ಕೂಡ ಒಳಗಡೆ ಬರ್ತಾ ಇದ್ದಾರೆ ರಿಟರ್ನ್ ಪ್ಲೇಯರ್ ಲಿಸ್ಟ್ನಲ್ಲಿ. ಹಾಗೆಯೇ ಮತ್ತೆ ಸಿರಾಜ್ ಇದ್ದಾರೆ, ಸಿರಾಜ್ ಅವರು ಅದ್ಭುತವಾದ ಪ್ರದರ್ಶನ ಕೊಡ್ತಾ ಇದ್ದಾರೆ, ಅವರು ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹೆಲ್ಪ್ ಆಗ್ತಾರೆ. ಹಾಗೆ ದಿನೇಶ್ ಕಾರ್ತಿಕ್ ಇರಬೇಕಾಗಿತ್ತು, ಆದರೂ ಕೂಡ ಅವರು ರಿಟೈರ್ಮೆಂಟ್ ಕೊಡ್ತಾ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ನಾನು ಕ್ರಿಕೆಟ್ಗೆ ಆಡಲ್ಲ ಎನ್ನುವ ಸನ್ನಿವೇಶ ಕೂಡ ಬರ್ತಾ ಇದೆ. ಹಾಗಾಗಿ ಅವರನ್ನು ಹೊರಗಡೆ ಇಡ್ಬೋದು ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಮತ್ತೆ ಇಲ್ಲಿ ಸ್ವಪ್ನಿಲ್ ಕೂಡ ಇದ್ದಾರೆ, ಗ್ರೀನ್ ಅವರು ಕೂಡ ಇದ್ದಾರೆ. ಗ್ರೀನ್ ಅವರಿಗೆ 17 ಕೋಟಿ ರೊಕ್ಕ ಕೊಟ್ಟಿದ್ದಾರೆ. ಹಾಗಾಗಿ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಹೇಳಿ ಮಾಡಿಸಿದಂಥ ಆಟಗಾರ, ಆದರೂ ಕೂಡ ಅವರ ಅಮೌಂಟ್ನಲ್ಲಿ 2 ಆಟಗಾರರು ಡೇಂಜರ್ ಆದಂಥ ಆಟಗಾರರು ಬರ್ತಾರೆ, ಆಲ್ರೌಂಡರ್ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಗ್ರೀನ್ ಅವರು ಕೂಡ ಇವಾಗ ಗ್ರೀನ್ ಅವರು ರಿಟರ್ನ್ ಲಿಸ್ಟ್ನಲ್ಲಿ ಇಡಬೇಕು. ಕೊನೆಯಲ್ಲಿ ಒಂದು ಸಂದರ್ಭಕ್ಕೆ ಬಿಟ್ಟರೂ ಕೂಡ ಪರವಾಗಿಲ್ಲ, ಗ್ರೀನ್ ಅವರು 2 ಆಪ್ಷನ್ಸ್ ಇಡಬೇಕು. ಹಾಗಾಗಿ ಈ ರೀತಿಯಾಗಿ ಲೂಮ್ರೋ ಕೂಡ ಇದ್ದಾರೆ ಪ್ಲೇಯರ್ ಲಿಸ್ಟ್ನಲ್ಲಿ. ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರ್ ರಿಟರ್ನ್ ಲಿಸ್ಟ್ನಲ್ಲಿ ಇದ್ದಾರೆ. ಹಾಗೆಯೇ ಬಿಡುಗಡೆ ರಿಲೀಸ್ ಅಂದರೆ ಬಿಡುಗಡೆ ಮಾಡ್ತಾ ಇರುವಂಥ ಆಟಗಾರ ಯಾರ್ಯಾರಪ್ಪ ಅಂದರೆ ನೋಡ್ಬೋದು ನೀವು ಕೂಡ. ಟಾಮ್ ಕರಣ್ ಇದ್ದಾರೆ, ಅಲ್ಜೇರ್ ಜೋಸೆಫ್ ಇದ್ದಾರೆ, ಫರ್ಗುಸನ್ ಇದ್ದಾರೆ ಮೇನ್ ಆಟಗಾರರು, ರಿಶ್ ಟಾಪ್ಲಿ ಕೂಡ ಬಿಡುಗಡೆ ಆಗ್ತಾ ಇದ್ದಾರೆ. ಹಾಗಾಗಿ ಇವಾಗ ಮತ್ತೆ ಮಯಾಂಕ್ ಡಗರು, ಪ್ರಭು ದೇಸಾಯಿ ಅದ್ಭುತವಾದಂಥ ಆಟಗಾರರು ಮತ್ತು ಮತ್ತೆ ಮೇನ್ ಆಗಿ ಮ್ಯಾಕ್ಸ್ವೆಲ್ ಸ್ನೇಹಿತರೆ, ಮ್ಯಾಕ್ಸ್ವೆಲ್ ಅವರು ಹೊರಗಡೆ ಹೋಗ್ಬೇಕು ಇವಾಗ. ಮ್ಯಾಕ್ಸ್ವೆಲ್ ಅವರು ಒಳಗಡೆ ಇಟ್ಕೋಬಾರ್ದು, ಈ ಮ್ಯಾಕ್ಸ್ವೆಲ್ ಅವರಿಗೆ ಹೊರಗಡೆ ಹಾಕಬೇಕು. ನಮ್ಮ ಆರ್ ಸಿ ಬಿ ತಂಡ ಮೆಗಾ ಎಕ್ಸನ್ನಲ್ಲಿ ಮತ್ತೆ ಡೇಂಜರ್ ಆಟಗಾರರು ಮತ್ತೆ ಆಯ್ಕೆ ಮಾಡಿಕೊಳ್ಳಲು ಅಮೌಂಟ್ ಕೂಡ ಉಳಿಯುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಸ್ನೇಹಿತರೆ ಇವಾಗ ಈ ರೀತಿಯಾಗಿ ಪ್ಲೇಯರ್ ಲಿಸ್ಟ್ ವಿರಾಟ್ ಕೊಹ್ಲಿ ಅವರು ಲಿಸ್ಟ್ನಲ್ಲಿದ್ದಾರೆ, ರಿಟರ್ನ್ ಲಿಸ್ಟ್ನಲ್ಲಿದ್ದಾರೆ, ಆ ಕಡೆ ಮ್ಯಾಕ್ಸ್ವೆಲ್ ಅವರು ಹೊರಗಡೆ ಹೋಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ನಿಮ್ಮ ಪ್ರಕಾರ ಯಾರ್ಯಾರು ರಿಟರ್ನ್ನಲ್ಲಿ ಇರಬೇಕು, ಯಾರ್ಯಾರು ಹೊರಗಡೆ ಹೋಗಬೇಕು ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ನೋಡೋದಲ್ಲಿ. ಬಾಯ್ ಬಾಯ್.